ಇದೇ ತಿಂಗಳು 24ರಂದು ನಡೆಯಲಿರುವ ರಾಮದುರ್ಗ ತಾಲೂಕಿನ ಕಾನಪೇಟ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಗೆ ರೈತ ಪ್ಯಾನೆಲ್ನಿಂದ ಸ್ಪರ್ಧಿಸುವವ ಕಾರ್ಖಾನೆಯ ಹಾಲಿ ಅಧ್ಯಕ್ಷ ರಾಮದುರ್ಗದ ಶಾಸಕ ಮಹದೇವಪ್ಪ ಯಾದವಾಡ್ ತಾಲೂಕಿನ ದೊಡವಾಡ ಮಲ್ಲಮ್ಮನ ಬೆಳವಡಿ ಉಡಿಕೇರಿ ಸೇರಿದಂತೆ ನಾನಾ ಹಳ್ಳಿಗಳ ರೈತರನ್ನ ಭೇಟಿ ಮಾಡಿ ಕಾರ್ಖಾನೆ ಅಭಿವೃದ್ಧಿಗೆ ಶ್ರಮಿಸಿರುವ ಪ್ಯಾನೆಲ್ ಅಭ್ಯರ್ಥಿಗಳನ್ನ ಮತ್ತೊಮ್ಮೆ ಗೆಲ್ಲಿಸಬೇಕೆಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ದೊಡವಾಡ ಗ್ರಾಮದ ವಿಠಲ ರುಕ್ಮಿಣಿ ದೇವಸ್ಥಾನದಲ್ಲಿ ಇಂದು ಸಂಜೆ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಅಳಿವಿನಂಚಿನಲ್ಲಿದ್ದ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಸಾಕಷ್ಟು ಕಷ್ಟ ನಷ್ಟ ಸೂಸಿ ಪ್ರಗತಿ ಸಾಧಿಸುವಂತೆ ಮಾಡಿದ್ದೇವೆ. ಪ್ರತಿ ವರ್ಷ ಷೇರುದಾರ ರೈತರಿಗೆ ವಿಶೇಷ ಕೊಡುಗೆಗಳನ್ನ ಕೊಡುತ್ತಾ ಬಂದಿದ್ದೇವೆ. ಯಾವುದೇ ಬಿಲ್ ಬಾಕಿ ಇಟ್ಟುಕೊಳ್ಳದೆ ರೈತರ ಹಿತ ಕಾಯುವಲ್ಲಿ ಶ್ರಮಿಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿಗಳಾದ ಗುರುಪಾದಪ್ಪ ಕಳ್ಳಿ, ಪ್ರಮುಖರಾದ ಬಸವನೆಪ್ಪ ಚೌಡಣ್ಣವರ್, ವೀರೇಂದ್ರ ಸಂಗೋಳಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಸಿದ್ದಪ್ಪ ಕಂಬಾರ್, ಎಸ್ 9 ಟಿವಿ, ಬೈಲಹೊಂಗಲ.